ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮನುಷ್ಯ ಹುಟ್ಟಿದ ನಂತರ ಆತನ ಮನಸ್ಸಿನಲ್ಲಿ ಇರುವಂಥದ್ದು ತಾನು ಜೀವನದಲ್ಲಿ ಶ್ರೇಯಸ್ಸನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಪ್ರತಿಯೊಬ್ಬನಿಗೂ ಕೂಡ ಆ ನಿಟ್ಟಿನಲ್ಲಿ ಆತ ಶ್ರೇಯಸ್ಸನ್ನು ಪಡೆದುಕೊಳ್ಳುವುದಕ್ಕಾಗಿ ನಾನಾ ವಿಚಾರಗಳಲ್ಲಿ ಆತ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಎಲ್ಲರೂ ಕೂಡ ಆ ಬಗ್ಗೆ ಚಿಂತನೆಯನ್ನು ನಡೆಸುವಂಥದ್ದು. ಹಾಗಾಗಿ ಈ ಶ್ರೇಯಸ್ಸು ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ವಿಚಾರ. ಈ ಶ್ರೇಯಸ್ಸು ಅಂತ ಹೇಳುವಂಥದ್ದು ಹೇಗೆ ದೊರಕ್ತದೆ ಅಂದರೆ, ತಾವು ಕಲಿತಂಥ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂಥ ಉದ್ಯೋಗ ಸಿಕ್ಕಿದಾಗ, ತದನಂತರ ಆಸ್ತಿ ಪಾಸ್ತಿ ಹಾಗೂ ಕೀರ್ತಿ ಇತ್ಯಾದಿಗಳೆಲ್ಲವೂ ಕೂಡ ಮನುಷ್ಯನ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು, ಅದು ಶ್ರೇಯಸ್ಸಿಗೆ ಕಾರಣವಾಗುತ್ತದೆ ಎಂಬುದು ಪ್ರತಿಯೊಬ್ಬರ ಅಭಿಪ್ರಾಯವಾಗುತ್ತದೆ. ಹಾಗಾಗಿ ಲೌಕಿಕವಾದಂತಹ ಜೀವನದಲ್ಲಿ ನಾವು ಉನ್ನತಿಯನ್ನು ಪಡೆದುಕೊಳ್ಳಬೇಕಾದರೆ ಈ ನಿಟ್ಟಿನಲ್ಲಿ ಶ್ರೇಯಸ್ಸನ್ನು ಗಳಿಸುವುದು ಪ್ರತಿಯೊಬ್ಬ ಮನುಷ್ಯನ ಒಂದು ಇಚ್ಛೆ ಅಂತ ಹೇಳುವಂಥದ್ದು ಆಗುತ್ತೆ. ಆದರೆ ಅನ್ಯತಾ ಚಿಂತಿತಂ ಕಾರ್ಯ ದೈವೇನೋ ಕೃತಮಾನ್ಯತ ಅಂದ ಹಾಗೆ ನಾವು ಒಂದು ಎಣಿಸಿದರೆ ದೈವವು ಮತ್ತೊಂದು ಮಾಡುತ್ತದಂತೆ. ಅಂದರೆ ಶ್ರೇಯಸ್ಸಿಗೆ ಒಂದು ದಾರಿಯಾದರೆ ಅಶ್ರೇಯಸ್ಸಿಗೆ ಅರ್ಥಾತ್ ಪ್ರೇಯಸ್ಸಿಗೆ ಅನೇಕ ದಾರಿಗಳಿವೆ. ನಾವು ಎಣಿಸಿದಂತೆ ಯಾವ ಕಾರ್ಯಗಳು ಆಗುವುದಿಲ್ಲ. ನಮ್ಮ ಜೀವನದಲ್ಲಿ ಅನೇಕ ಎಡರು ತೊಡರುಗಳು ಉಂಟಾಗ್ತದೆ. ನಮ್ಮ ಶ್ರೇಯಸ್ಸಿಗೆ ಅಲ್ಲಿ ಉಂಟಾದಂತಹ ಅಡೆತಡೆಗಳನ್ನು ನಾವು ನಿವಾರಿಸಿಕೊಳ್ಳುವುದೇ ಕಷ್ಟ ಆಗ್ತದೆ. ಹಾಗಾಗಿ ಆರೋಗ್ಯದ ಸಮಸ್ಯೆ, ಐಶ್ವರ್ಯದ ಸಮಸ್ಯೆ, ಹೀಗೆ ನೂರಾರು ಸಮಸ್ಯೆಗಳು ಮನುಷ್ಯನಿಗೆ ಅಲ್ಲಿ ಉಂಟಾಗಿ ಅಲ್ಲಿ ಆತನ ಶ್ರೇಯಸ್ಸಿಗೆ ತೊಂದರೆ ಉಂಟಾಗುವಂಥದ್ದು. ಹಾಗಾಗಿ ಇಂದಿನ ಈ ತತ್ವ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಇವುಗಳ ಕುರಿತು ಚಿಂತನೆಯನ್ನು ನಡೆಸಿ ಮನುಷ್ಯ ಯಾವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು, ಶ್ರೇಯಸ್ಸು ಅಂದರೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ, ಈ ಶ್ರೇಯಸ್ಸು ಅಂತ ಹೇಳುವಂಥದ್ದು ಪಡ್ಕೊಳ್ಬೇಕಾದ್ರೆ ಮನುಷ್ಯ ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಒಬ್ಬ ಅನಾರೋಗ್ಯದಿಂದ ಬಳಲುತ್ತಿರುವಂಥ ಆತನಿಗೆ ಹೇಗೆ ಕಹಿಯಾದಂಥ ಕಷಾಯವನ್ನು ಕೊಟ್ಟು ಗುಣಪಡಿಸ್ತಾರೋ, ಯಾಕಂದರೆ ಅದು ಅವನಿಗೆ ಕುಡಿಲಿಕ್ಕೆ ಬಹಳಷ್ಟು ಕಹಿಯಾಗಿರ್ತದೆ, ಮನಸ್ಸಿಗೆ ಹಿತವನ್ನು ಉಂಟು ಮಾಡುವುದಿಲ್ಲ. ಆದರೂ ಅದನ್ನು ಕುಡಿದು ಆತ ತನ್ನ ಆರೋಗ್ಯವನ್ನು ಸುಧಾರಣೆ ಮಾಡುವಂಥದ್ದು ನಾವು ಕಾಣ್ತೇವೆ. ಹಾಗೆ ಶ್ರೇಯಸ್ ಅನ್ನುವಂಥದ್ದು ಕೂಡ ಅಷ್ಟೇ, ಅದನ್ನು ಪಡಿಬೇಕಾದರೆ ನಾವು ಬಹಳಷ್ಟು ಕಷ್ಟಗಳನ್ನು ಪಡಬೇಕಾಗ್ತದೆ. ಒಂದು ದೊಡ್ಡದಾದಂತಹ ಬೆಟ್ಟ ಇರ್ತದೆ, ನಾವು ನೋಡಲಿಕ್ಕೆ ಅದು ಎತ್ತರವಾಗಿರ್ತದೆ, ಸುಂದರವಾಗಿರ್ತದೆ. ಆ ಬೆಟ್ಟವನ್ನು ಏರುವುದಕ್ಕೆ ಮಾತ್ರ ಬಹಳ ತ್ರಾಸವಾಗ್ತದೆ, ಬಹಳ ಕಷ್ಟವನ್ನು ಪಡಬೇಕಾಗ್ತದೆ. ಹಾಗೆಯೇ ಈ ಶ್ರೇಯಸ್ ಅನ್ನುವಂಥದ್ದು ಕೂಡ ಒಂದು ಬೆಟ್ಟವನ್ನು ಏರಿದಷ್ಟೇ ಕಷ್ಟವನ್ನು ನಾವು ಪಡಬೇಕಾಗ್ತದೆ. ಹಾಗೆ ಮೊದಲು ನಾವು ಇದರ ಕುರಿತು ಅಂದರೆ ಶ್ರೇಯಸ್ಸಿನ ಕುರಿತು ನಾವು ಚಿಂತನೆಯನ್ನು ಮಾಡುವುದಾದರೆ, ಶ್ರೇಯಸ್ಸನ್ನು ಪಡೆದುಕೊಳ್ಳುವುದು ಪ್ರಾರಂಭದಲ್ಲಿ ಕಷ್ಟ. ಏಕೆಂದರೆ ಇದು ನಮ್ಮ ಇಂದ್ರಿಯಗಳಿಗೆ ವಿರೋಧವಾಗಿ ನಡೆಕೊಳ್ಳುವಂಥದ್ದು. ನಮ್ಮ ಇಂದ್ರಿಯಗಳು ನಾನಾ ರೀತಿಯಾದಂಥ ಸುಖವನ್ನು ಪಡಿತವೆ, ಪಡೀಲಿಕ್ಕೆ ಇಚ್ಛೆಯನ್ನು ಪಡ್ತವೆ. ಹಾಗಾಗಿ ನಾವು ಶ್ರೇಯಸ್ಸನ್ನು ಪಡಿಬೇಕಾದರೆ ಇಂದ್ರಿಯಗಳು ಹೇಳಿದಂತೆ ನಾವು ಕೇಳಿದರೆ ನಾವು ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಆ ಇಂದ್ರಿಯಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ನಾವು ಅಲ್ಲಿ ಈಜಬೇಕಾಗ್ತದೆ, ಅಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ನಾವು ಶ್ರೇಯಸ್ ಅಂತ ಹೇಳುವಂಥದ್ದು ಇಲ್ಲಿ ಎರಡು ರೀತಿಯಾದಂತಹ ವಿಚಾರಗಳು ಉಂಟು. ಒಂದು, ನಮ್ಮ ಇಂದ್ರಿಯಗಳಿಗೆ ಸುಖವನ್ನು ಕೊಡುವುದಕ್ಕಾಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳು, ಅದು ಒಂದು ರೀತಿಯ ಶ್ರೇಯಸ್ಸಾದರೆ, ಇನ್ನು ಅಂತಿಮವಾಗಿ ಅಂದರೆ ನಾವು ಬ್ರಹ್ಮನನ್ನು ತಲುಪುವಂಥದ್ದು, ಈ ಜ್ಯೋತಿ ಅಂತ ಹೇಳುವಂಥದ್ದು ಎಲ್ಲಿಂದ ಬಂತು, ಆ ಜ್ಯೋತಿಯನ್ನು ಮತ್ತೆ ಪುನಃ ಅಲ್ಲಿಗೆ ತಲುಪಿಸುವಲ್ಲಿ ನಾವು ಮಾಡುವಂಥ ಕಾರ್ಯ ಅಂತ ಹೇಳುವಂಥದ್ದು ಕೂಡ ಅದು ಶಾಶ್ವತವಾದಂಥ ಶ್ರೇಯಸ್ಸು ಅಂತ ನಾವು ತಿಳ್ಕೊಳ್ಬೇಕು. ಇದು ಬಹಳ ವಿಶೇಷವಾದಂಥ ವಿಚಾರ. ಹಾಗಾಗಿ ಇಂದ್ರಿಯಗಳನ್ನು ಸುಖವನ್ನು ಪಡೆಯುವುದಕ್ಕಾಗಿ ಮಾತ್ರ ಪಡುವಂಥದ್ದು ಶ್ರೇಯಸ್ಸಾಗುವುದಿಲ್ಲ. ಒಮ್ಮೆ ನಾವು ಶ್ರೇಯಸ್ಸನ್ನು ಪಡೆಕೊಂಡ ಮೇಲೆ ಅದು ಸತ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ, ಮೋಕ್ಷಕ್ಕೆ ಕಾರಣವಾಗ್ತದೆ, ಇಂದ್ರಿಯ ಉಪಟಗಳಿಂದ ನಮ್ಮನ್ನು ಪಾರು ಮಾಡ್ತದೆ. ನೋಡಿ ಎಷ್ಟು ಅದ್ಭುತವಾದಂಥ ವಿಚಾರ. ನಾವು ಆ ಇಂದ್ರಿಯಗಳ ವಿರುದ್ಧ ನಾವು ಹೋದಾಗ
ಅದು ನಮ್ಮ ಸತ್ಯಕ್ಕೆ ಕರೆದುಕೊಂಡು ಹೋಗ್ತದೆ. ಅಶ್ವರೇ ನಮಗೆ ಸತ್ಯ ಅಂತ ಗೊತ್ತಿಲ್ಲ, ಇಂದ್ರಿಯಗಳು ಹೇಳಿದ್ದೇ ಸತ್ಯ ಅಂತ ನಾವು ತಿಳ್ಕೊಂಡಿರ್ತೇವೆ. ಹಾಗಾಗಿ ನಾವು ಇಂದ್ರಿಯಗಳ ಉಪಟಳಗಳಿಂದ ಪಾರಾಗುವುದು ನಿಜವಾದಂಥ ಶ್ರೇಯಸ್ಸು ಆಗ್ತದೆ. ಹಾಗೆ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳುವುದು ಬಹಳ ಕಷ್ಟವಾದರೂ ನಿಗ್ರಹಿಸಿಕೊಳ್ಳುವುದು ಅಭ್ಯಾಸವಾಯಿತು ಅಂತಾದರೆ, ಬಹಳಷ್ಟು ಕಷ್ಟಪಟ್ಟು ಅದನ್ನು ಅಭ್ಯಾಸ ಮಾಡಿಕೊಂಡಿತ್ತು ಅಂತಾದರೆ ನಾವು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ. ಅದು ಹೇಗೆ ಅಂದರೆ, ಸಮುದ್ರದಲ್ಲಿ ನಾವು ದೋಣಿಯನ್ನು ಬಿಡುತ್ತೇವೆ, ಆದರೆ ಆ ದೋಣಿಯು ಆ ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಅದು ಸಮುದ್ರವನ್ನು ತಲುಪಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಪ್ರಯಾಸಪಟ್ಟು ಅದು ಸಮುದ್ರದ ಒಳಗೆ ಹೋಯಿತು ಅಂತಾದರೆ ಮತ್ತೆ ಆ ದೋಣಿಯನ್ನು ಈಚೆ ತರಲಿಕ್ಕೆ ಬಹಳ ಕಷ್ಟಪಡಬೇಕಾಗ್ತದೆ. ಅಂದರೆ ನಮ್ಮ ಗುರಿ ಅಂತ ಹೇಳುವಂಥದ್ದು ಹಾಗೆ, ಇಂದ್ರಿಯಗಳು ನಮ್ಮನ್ನು ಶ್ರೇಯಸ್ಸಿನಿಂದ ಹೊರಕ್ಕೆ ದೂಡಲ್ಪಡ್ತದೆ, ಆದರೆ ನಾವು ಸಮುದ್ರದ ಒಳಕ್ಕೆ ಹೋದ ಮೇಲೆ ಹೇಗೆ ಅದು ಶಾಂತವಾಗಿರ್ತದೋ ಹಾಗೆ ನಾವು ಆ ಇಂದ್ರಿಯಗಳ ಉಪಟಳವನ್ನು ತಪ್ಪಿಸಿಕೊಂಡು ಮುಂದಕ್ಕೆ ಹೋದಾಗ ನಮಗೆ ಸತ್ಯ ದರ್ಶನವಾಗ್ತದೆ, ಶ್ರೇಯಸ್ ಅಂತೇಳುವಂಥದ್ದು ನಮಗೆ ಸಿಗ್ತದೆ. ಹಾಗೆ ಇಂದ್ರಿಯಗಳ ಆಶಯಕ್ಕೆ ವಿರುದ್ಧವಾಗಿ ಶ್ರೇಯಸ್ಸನ್ನು ನಾವು ಪಡ್ಕೊಳ್ಳಿಕ್ಕೆ ತನ್ಮೂಲಕ ಅಲ್ಲಿ ಸಾಧ್ಯವಾಗ್ತದೆ. ಹಾಗೆ ಇದು ಶ್ರೇಯಸ್ಸಾಯಿತು. ಇನ್ನು ಪ್ರೇಯಸ್ ಅಂದರೆ ಏನು? ಪ್ರೇಯಸ್ ಅಂತೇಳುವಂಥದ್ದು ಬಹಳ ಸುಲಭ. ಜಾರುಬಂಡಿಯಿಂದ ನಾವು ಕೆಳಕ್ಕೆ ಇಳಿದ ಹಾಗೆ, ರುಚಿಯಾದ ತಿಂಡಿಯನ್ನು ತಿಂದ ಹಾಗೆ ಅದು ಬಹಳ ಸಂತೋಷ ಕೊಡ್ತದೆ, ಮನಸ್ಸಿಗೆ ಆನಂದವನ್ನು ಕೊಡ್ತದೆ, ಇನ್ನೂ ಇನ್ನೂ ತಿನ್ನುವಂತ ಕಾಣ್ತದೆ. ಹಾಗಿರುವಾಗ ಈ ಪ್ರೇಯಸ್ ಅಂತ ಹೇಳುವಂಥದ್ದು ಅತ್ಯಂತ ಸುಲಭವಾದಂಥ ವಿಚಾರ. ಇಂದ್ರಿಯಗಳು ಹೇಳಿದ ಹಾಗೆ ಕೇಳಿದರೆ ನಾವು ಆ ಪ್ರೇಯಸ್ ಶ್ರೇಯಸ್ ಅಂತ ಹೇಳುವಂಥದ್ದು ಹೋಗಿ ಪ್ರೇಯಸ್ ನಮಗೆ ಲಭ್ಯವಾಗ್ತದೆ. ಹೇಗೆ ಅಂದರೆ, ಒಬ್ಬ ಮಧುಮೇಹವುಳ್ಳವನು ಸಕ್ಕರೆಯನ್ನು ಅಥವಾ ಸಿಹಿಯಾದ ತಿನಿಸುಗಳನ್ನು ತಿನ್ನುವಾಗ ಆತನಿಗೆ ಅದು ಬಹಳ ರುಚಿಯಾಗಿ ಕಾಣ್ತದೆ, ಬಹಳ ಸಂತೋಷವನ್ನು ಕಾಡ್ತದೆ. ಆದರೆ ಮುಂದಕ್ಕೆ ಆತನ ಪ್ರಾಣಕ್ಕೆ ಅಪಾಯ ಉಂಟಾಗಬಹುದು, ಮೊದಲಿಗೆ ಅದು ಒಳ್ಳೆಯದು ಕಾಣ್ತದೆ. ಇದನ್ನು ನಾವು ಪ್ರೇಯಸ್ಸು ಅಂತ ಹೇಳಿ ನಾವು ತಿಳ್ಕೊಳ್ಬೋದು ಅಥವಾ ಕರೆಯಬಹುದು. ಹಾಗೆ ಪ್ರೇಯಸ್ ಎಂಬುದು ಬಾಯಿ ಚಪಲಕ್ಕೆ ತಿಂದಂತಹ ತಿಂಡಿಯಂತೆ ಅದು ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತಹ ಪ್ರಯೋಜನವನ್ನು ಕೊಡುವುದಿಲ್ಲ. ಅದು ತಾತ್ಕಾಲಿಕವಾದಂಥ ಸುಖವನ್ನು ಕೊಡಲಿಕ್ಕೆ ಸಾಧ್ಯ ಹೊರತು ಶಾಶ್ವತವಾದಂಥ ಸುಖ ಅಂತೇಳುವಂಥದ್ದು ಇದರಿಂದ ದೊರಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಂತಹ ಸ್ಥಿತಿಯಲ್ಲಿ ಇದ್ದವನ ಆ ಸ್ಥಿತಿ ಅಂತೇಳುವಂಥದ್ದು ಬಹಳ ಶೋಚನೀಯವಾಗಿರ್ತದೆ. ಮುಂದೆ ಅವನ ಜೀವನ ಅಂತೇಳುವಂಥದ್ದು ಬಹಳ ಕಷ್ಟಕರವಾಗ್ತದೆ, ದುಃಖಮಯವಾಗ್ತದೆ. ಹಾಗೆ ಈ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತೇಳುವಂಥದ್ದು ಎರಡು ಕೂಡ ಮನುಷ್ಯನನ್ನು ಬಂಧಿಸುವಂಥದ್ದು. ಯಾಕಂದರೆ ನಾವು ಶಾಶ್ವತವಾದಂಥ ಶ್ರೇಯಸ್ಸನ್ನು ಪಡ್ಕೊಳ್ಬೇಕಾದರೂ ಬಹಳ ಕಷ್ಟವನ್ನೇ ಪಡಬೇಕು, ಹಾಗೆ ಈ ಪ್ರೇಯಸ್ಸನ್ನು ಪಡಬೇಕಾದರೂ ನಾವು ಬಹಳ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇಂದ್ರಿಯಗಳು ಹೇಳಿದಂತೆ ನಾವು ಕೇಳಬೇಕಾದ್ರೆ ಅದಕ್ಕೆ ಬೇಕಾದಂಥ ಆಹಾರವನ್ನು ಕೊಡಬೇಕಾದ್ರೆ ಅದಕ್ಕೂ ಕಷ್ಟವನ್ನು ಪಡಬೇಕಾಗ್ತದೆ. ಎರಡೂ ಕೂಡ ನಮ್ಮನ್ನು ಬಂಧಿಸಲ್ಪಡ್ತದೆ. ಆದರೆ ಈ ಬಂಧನದಲ್ಲಿ ಯಾವುದು ಒಳ್ಳೆಯದು ಎಂಬುದನ್ನು ಬುದ್ಧಿವಂತನಾದಂಥ ಮನುಷ್ಯ ಅದನ್ನು ತಿಳಿದು ಅಲ್ಲಿ ವರ್ತಿಸಬೇಕಾಗ್ತದೆ, ಅದಕ್ಕೆ ಕಾರ್ಯವನ್ನು ಮಾಡಬೇಕಾಗ್ತದೆ. ಅಂದರೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅನ್ನುವುದು ಎರಡೂ ಪುರುಷನನ್ನು ಬಂಧಿಸುವುದೇ ಆದರೂ ಅದರಲ್ಲಿ ಅಸುರಿ ಮಾಯೆ ಮತ್ತು ದೈವಿ ಮಾಯೆ ಎಂಬುದಾಗಿ ಎರಡು ವಿಧ ಉಂಟು. ಯಾಕಂದರೆ ಈ ಮನುಷ್ಯನ ಜೀವನ ಅಂತೇಳುವಂಥದ್ದು ಮಾಯೆಗೆ ಸಿಲುಕಿರುವಂಥದ್ದು. ಮನುಷ್ಯ ತಾಯಿಯ ಉದರದಲ್ಲಿ ಇರುವಾಗ ಆತನಿಗೆ ಪೂರ್ವಜನ್ಮದ ಸ್ಮರಣೆ ಉಂಟಾಗ್ತದಂತೆ. ಆ ಸ್ಮರಣೆಯಿಂದಾಗಿ ಆತ ಎಣಿಸ್ತಾನಂತೆ, ಇಷ್ಟು ಜನ್ಮಗಳಲ್ಲಿ ನಾನು ಬಹಳಷ್ಟು ಕಷ್ಟವನ್ನು ಪಟ್ಟೆ, ಬೇಡದಿದ್ದ ಕಾರ್ಯವನ್ನು ಮಾಡಿದೆ, ಇನ್ನು ಮುಂದಿನ ಜನ್ಮದಲ್ಲಾದರೂ ನಾನು ಚೆನ್ನಾಗಿರಬೇಕು, ಒಳ್ಳೆಯದನ್ನು ಮಾಡಬೇಕು, ಶ್ರೇಯಸ್ಸನ್ನು ಪಡಿಬೇಕು ಅಂತ. ಆದರೆ ಯಾವಾಗ ಈ ಭೂಮಿಗೆ ಬಂದ ನಂತರ ಆ ಸ್ಮರಣೆ ಅಂತ ಹೇಳುವಂಥದ್ದು ಎಲ್ಲವೂ ಮರೆತು ಹೋಗಿ ಮತ್ತೆ ಪುನಃ ಆತ ಮಾಯೆಯ ಮುಸುಕಿನೊಳಗೆ ಸಿಲುಕಿಬಿಡ್ತಾನೆ. ಇದು ನಾವು ಬಹಳಷ್ಟು ತಿಳ್ಕೊಳ್ಬೇಕಾಗ್ತದೆ. ಈ ವಿಚಾರದಲ್ಲಿ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ. ಹೀಗೆ ಈ ಮಾಯೆಯಲ್ಲೂ ಕೂಡ ದೈವಿ ಮಾಯೆ ಮತ್ತು ಅಸುರಿ ಮಾಯೆ ಎಂಬುದನ್ನು ಎರಡು ವಿಧವಾಗಿ ಕಾಣ್ತೇವೆ. ಹಾಗಾದರೆ ದೈವಿ ಮಾಯೆಯು ನಮ್ಮನ್ನು ಕ್ರಮೇಣ ಬಂಧನದಿಂದ ಬಿಡುಗಡೆಯನ್ನು ಮಾಡ್ತದೆ, ಆದರೆ ಅಸುರಿ ಮಾಯೆ ನಮ್ಮನ್ನು ಇನ್ನಷ್ಟು ಬಂಧನಕ್ಕೆ ಸಿಕ್ಕಿಸ್ತದೆ, ಇಕ್ಕಟ್ಟಿಗೆ ಸಿಕ್ಕಿಸ್ತದೆ, ಹೆಚ್ಚು ಬಂಧನಕ್ಕೆ ನಾವು ಒಳಪಡ್ತೇವೆ. ಹಾಗೆ ಶ್ರೇಯಸ್ಸು ಒಳ್ಳೆಯದಕ್ಕೆ ನಮ್ಮನ್ನು ಬಂಧಿಸುವಂಥದ್ದು. ನಾವು ಅದಕ್ಕೆ ಬಂಧನಕ್ಕೆ ಒಳಗಾದರೂ ಕೂಡ ಅದು ಒಳ್ಳೆಯದಕ್ಕೆ ಆಗಿರುತ್ತದೆ. ಇದರಿಂದ ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸ, ಒಳ್ಳೆಯ ಭಾವನೆ ಇವುಗಳಲ್ಲಿ ಆ ಮನುಷ್ಯ ಸದಾ ನಿರತನಾಗಿರ್ತಾನೆ. ಯಾರಾದರೂ ನಾವು ಸತ್ಪುರುಷರು ಅಂತ ಕರಿಬೇಕಾದರೆ ಅವನಲ್ಲಿ ಇಂತಹ ಗುಣಗಳಿದ್ದರೆ ಮಾತ್ರ ಅವನನ್ನು ನಾವು ಸತ್ಪುರುಷರು ಅಂತ ಕರಿಬೇಕು. ಅವನಲ್ಲಿ ಕೆಟ್ಟ ಆಲೋಚನೆಗಳಿದ್ದರೆ, ಕೆಟ್ಟ ಕೆಲಸಗಳನ್ನು ಮಾಡಿದರೆ ಆತನನ್ನು ಕೆಟ್ಟ ಮನುಷ್ಯ ಅಂತಲೇ ಕರೆಯುವಂಥದ್ದು.
ಹಾಗೆ ಈ ದೈವಿ ಮಾಯೆ ಅಂತ ಹೇಳುವಂತದ್ದು ಈ ರೀತಿಯಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಅಲ್ಲಿ ಪ್ರಚೋದನೆಯನ್ನು ಕೊಡ್ತವೆ. ಹಾಗೆ ಇದು ಕೂಡ ಒಂದು ರೀತಿಯ ಬಂಧನವೇ, ಆದರೆ ಇದು ಮುಕ್ತಿಗೆ ಇದು ಸಮೀಪಿಸುತ್ತದೆ. ಇದರ ಸಹಾಯದಿಂದ ನಾವು ಬಿಡುಗಡೆಯನ್ನು ಹೊಂದಬಹುದು. ಮೇಲೆ ಹೋಗುವುದಕ್ಕೆ ಇರುವ ಏಣಿಯಂತೆ ನಾವು ಏಣಿಯ ಮೇಲೆ ನಿಂತರೆ ಬಂಧನ, ಆದರೆ ಏಣಿಯನ್ನು ಬಿಟ್ಟು ಮೇಲಕ್ಕೆ ಹೋದ ನಂತರ ಆ ಬಂಧನದಿಂದ ನಾವು ಬಿಡುಗಡೆ ಹೊಂದಲಿಕ್ಕಾಗ್ತದೆ. ಯಾಕಂದರೆ ಮನುಷ್ಯನ ಜೀವನದ ಉದ್ದೇಶವೇ ಹಾಗೆ. ಯಾಕಂದರೆ 84 ಕೋಟಿ ಜೀವರಾಶಿಯನ್ನು ಪಡೆದು ನಾನಾ ರೀತಿಯಾದಂಥ ಪ್ರಾಣಿಯೋ ಪಕ್ಷಿಯೋ ಕ್ರಿಮಿಯೋ ಕೀಟವೋ ಆಗಿ ಮತ್ತೆ ಮನುಷ್ಯ ಜನ್ಮಕ್ಕೆ ಬಂದ ನಂತರ ಆತ ಖಂಡಿತವಾಗಿಯೂ ಈ ಬಂಧನದ ಚಕ್ರದಿಂದ ಬಿಡುಗಡೆಗೊಂಡು ಆತ ಮುಕ್ತಿಯನ್ನು ಪಡೆಯುವಂಥದ್ದು ಅಲ್ಲಿ ಮನುಷ್ಯ ಜನ್ಮದ ಮುಖ್ಯವಾದಂತಹ ಉದ್ದೇಶವಾಗಿರಬೇಕು. ಹಾಗಾಗಿ ದೈವಿ ಮಾಯೆಗೆ ಸಿಕ್ಕಿ ಅದರಿಂದ ಬಿಡುಗಡೆ ಹೊಂದುವತ್ತ ಆತ ಸತತವಾದಂಥ ಪ್ರಯತ್ನವನ್ನು ಅದಕ್ಕೆ ಬೇಕಾದಂತಹ ಕಾರ್ಯವನ್ನು ಮಾಡುವುದರಿಂದ ಆತ ಶ್ರೇಯಸ್ಸನ್ನು ಅಲ್ಲಿ ಪಡೆಯಲಿಕ್ಕೆ ಸಾಧ್ಯ ಉಂಟು. ಹಾಗೆ ಕೆಟ್ಟದ್ದು ಕೂಡ ಅದು ಬಂಧನವೇ, ಅದು ಕೂಡ ನಮ್ಮನ್ನು ಬಂಧನಕ್ಕೆ ಮತ್ತಷ್ಟು ಸಿಕ್ಕಿಬಿಡ್ತದೆ. ಒಂದು ಸುಳ್ಳು ಹೇಳಿದರೆ ಮತ್ತೊಂದು ಸುಳ್ಳು, ಆ ಮತ್ತೊಂದು ಸುಳ್ಳನ್ನು ಮುಚ್ಚಿಡುವುದಕ್ಕೆ ಮತ್ತೊಂದು ಸುಳ್ಳು, ಹೀಗಾಗಿ ಸುಳ್ಳಿನ ಸರಮಾನೆಯೊಳಗೆ ನಾವು ಸಿಕ್ಕಿಬೀಳಬೇಕಾಗ್ತದೆ. ಅದೇ ಕೂಡ ಹಾಗೆ ಪ್ರೇಯಸ್ ಅಂತ ಹೇಳುವಂಥದ್ದು ಬಂಧನಕ್ಕೆ ನಾವು ಸಿಕ್ಕಿಬೀಳುವಂಥದ್ದು. ಹಾಗೆ ಇದರಲ್ಲಿ ತಾತ್ಕಾಲಿಕವಾದಂಥ ಸುಖವನ್ನು ಕೊಡುವ ವಿಷಯ ವಸ್ತುಗಳಿಗೆ ಇದು ಕಟ್ಟಿ ಹಾಕುವಂಥದ್ದು, ಇದಕ್ಕೆ ಬಂಧನಕ್ಕೆ ಒಳಪಡುವಂಥದ್ದು. ನಾವು ಯಾವಾಗಲೂ ಅಜ್ಞಾನದಿಂದಾಗಿ ಪ್ರೇರಿತವಾಗಿ ವಿಷಯ ವಸ್ತುಗಳು ಹೇಳಿದಂತೆ ಕೇಳಿಕೊಂಡು ಇರಬೇಕಾಗುವುದು. ಒಂದು ಚೆನ್ನಾದಂತಹ ತಿಂಡಿ ತಿನಿಸುಗಳನ್ನು ತಿಂದರೆ ಅದು ಮತ್ತೂ ಬೇಕು ಅಂತ, ಹಾಗೆ ಸ್ಪರ್ಶ ಸುಖ ಅಂತ ಹೇಳುವಂಥದ್ದು ನಾವು ಪಡ್ಕೊಂಡ್ರೆ ಅದು ಇನ್ನೂ ಬೇಕು ಅಂತ ಅನ್ನಿಸ್ತದೆ. ಕೀರ್ತಿ ಅಂತ ಹೇಳುವಂಥದ್ದು ಕೆಲವರು ಹೇಳುವುದುಂಟು, ಕೀರ್ತಿಯ ಶನಿ ಅಂತ ಹೇಳುವಂಥದ್ದು ಆತನ ಹೆಗಲ ಏರಿದೆ ಅಂತ. ಆದರೆ ಆ ಕೀರ್ತಿಯನ್ನು ಪಡೆಯುವುದಕ್ಕಾಗಿ ಏನು ಬೇಕಾದರೂ ಮಾಡುವಂಥದ್ದು, ಯಾವ ಕೆಟ್ಟ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಅವನಿಗೆ ಕೀರ್ತಿ ಅಂತ ಹೇಳುವಂಥದ್ದು ಬೇಕು, ಆಸ್ತಿ ಐಶ್ವರ್ಯ ಈ ರೀತಿಯಾದಕ್ಕೆ ಆತ ಬೇರೆ ಅಡ್ಡದಾರಿಯನ್ನು ಹಿಡಿದು ಅದನ್ನು ಪಡ್ಕೊಳ್ಳುವಂಥದ್ದು. ಇದರಲ್ಲಿ ಆತನಿಗೆ ತಾತ್ಕಾಲಿಕವಾದಂತಹ ಶ್ರೇಯಸ್ ಅಂತ ಕಂಡರೂ ಅದು ಪ್ರೇಯಸ್ಸೇ ಆಗಿರುತ್ತದೆ. ಆತನನ್ನು ಆ ಬಂಧನಕ್ಕೆ ಸಿಕ್ಕಿಬೀಳ್ತದೆ. ಹೇಗಂದರೆ ಆತ ಪಾಪ ಕಾರ್ಯಗಳನ್ನು ಮಾಡ್ತಾನೆ, ಆ ಪಾಪ ಕಾರ್ಯಗಳ ಬಂಧನಕ್ಕೆ ಆತ ಸಿಕ್ಕಿಬೀಳ್ತಾನೆ. ಹಾಗಾಗಿ ಇದಕ್ಕೆ ಏನು ಮಾಡಬೇಕು? ಈ ಶ್ರೇಯಸ್ ಮತ್ತು ಪ್ರೇಯಸ್ ಅಂತ ಹೇಳುವಂಥದ್ದು ಎರಡು ಮುಳ್ಳುಗಳೇ. ಒಂದು ನಿಜವಾಗಿ ಆ ಜ್ಞಾನವೆಂಬಂತಹ ಮುಳ್ಳಿನಿಂದ ಈ ಅಜ್ಞಾನವೆಂಬಂತಹ ಮುಳ್ಳನ್ನು ನಾವು ತೆಗೆದಾಗ ಈ ಎರಡೂ ಕೂಡ ನಮಗೆ ಚುಚ್ಚುವಂಥ ಮುಳ್ಳುಗಳೇ. ಆದರೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹೇಳುವಂಥ ನಾನ್ನುಡಿಯಂತೆ ನಾವು ಈ ಜ್ಞಾನವೆಂಬಂಥ ಮುಳ್ಳಿನಿಂದ ಅಜ್ಞಾನವೆಂಬಂಥ ಮುಳ್ಳನ್ನು ತೆಗೆದು ನಾವು ಅಲ್ಲಿ ಶ್ರೇಯಸ್ಸನ್ನು ಪಡೆದುಕೊಳ್ಬೇಕು. ಹಾಗೆ ಸುಜ್ಞಾನದ ಮುಳ್ಳನ್ನು ತೆಗೆದುಕೊಂಡು ಕಾಲಿಗೆ ಹೊಕ್ಕಿರುವ ಅಜ್ಞಾನದ ಮುಳ್ಳನ್ನು ತೆಗೆದುಹಾಕಿ ನಾವು ಆಗ ಆ ಎರಡು ಮುಳ್ಳಿನಿಂದಲೂ ಪಾರಾಗಬಹುದು. ಶ್ರೇಯಸ್ಸು ನಮ್ಮನ್ನು ಬಿಡುಗಡೆಯ ಕಡೆಗೆ ತೆಗೆದುಕೊಂಡು ಹೋಗುವುದು, ಹಾಗಾಗಿ ಪ್ರೇಯಸ್ಸು ನಮ್ಮನ್ನು ಬಂಧನದ ಕಡೆಗೆ ಅಲ್ಲಿ ಕರೆದುಕೊಂಡು ಹೋಗುವುದು. ಅದರಿಂದ ಬಿಡಿಸಿಕೊಳ್ಳಿಕ್ಕಾಗುವುದಿಲ್ಲ. ಆ ಶ್ರೇಯಸ್ಸಿನಿಂದ ಬಿಡುಗಡೆಗೆ ಹತ್ತಿರವಾಗ್ತೇವೆ, ಪ್ರೇಯಸ್ಸಿನಿಂದ ಬಂಧನಕ್ಕೆ ಮತ್ತು ನಾವು ಒಳಪಡ್ತೇವೆ. ಹಾಗಾಗಿ ಶ್ರೀರಾಮಕೃಷ್ಣರು ಹೇಳಿದಂತೆ ಈ ಪ್ರಪಂಚವೇ ಒಂದು ಹುಚ್ಚರ ಸಂತೆ, ಇದು ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ನಾನು ಈ ಸಂದರ್ಭದಲ್ಲಿ ಅದನ್ನು ಉಲ್ಲೇಖ ಮಾಡ್ತೇನೆ. ಏನು ಹುಚ್ಚರ ಸಂತೆ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು. ಒಬ್ಬರಿಗೆ ಕೀರ್ತಿಯ ಹುಚ್ಚು, ಒಬ್ಬರಿಗೆ ಹೆಣ್ಣಿನ ಹುಚ್ಚು, ಮತ್ತೊಬ್ಬನಿಗೆ ಆಸ್ತಿ ಮಾಡುವಂಥ ಹುಚ್ಚು, ಹೀಗೆ ನಾನಾ ರೀತಿಯ ಹುಚ್ಚರೇ ಈ ಪ್ರಪಂಚದಲ್ಲಿ ತುಂಬಿಕೊಂಡಿದ್ದಾರೆ. ಆದರೆ ಈ ಜ್ಞಾನದ ಹುಚ್ಚು ಅಂತ ಹೇಳುವಂಥದ್ದು, ಆಧ್ಯಾತ್ಮದ ಕಡೆಗೆ ಹೋಗುವಂಥ ಹುಚ್ಚರಾಗಿರುವವರ ಸಂಖ್ಯೆ ಮಾತ್ರ ಅತ್ಯಂತ ವಿರಳ ಎಂಬುದನ್ನು ಅವರು ಹೇಳ್ತಾರೆ. ನಮ್ಮಲ್ಲಿ ಇರಬೇಕು ಹುಚ್ಚು, ಯಾವುದಕ್ಕೆ? ಜ್ಞಾನವನ್ನು ಪಡೆಯುವುದಕ್ಕಾಗಿ. ಈ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ನೀರಿನ ಮೇಲಿನ ಗುಳ್ಳೆಯ ಹಾಗೆ, ಅದು ಯಾವಾಗ ಒಡೆದು ಹೋಗುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾವು ಶಾಶ್ವತವಾದಂತಹ ಕೀರ್ತಿಯನ್ನು, ಶಾಶ್ವತವಾದಂತಹ ಪದವಿಯನ್ನು, ಅಂದರೆ ಆ ಸ್ವರ್ಗದ ಮೇಲಿರುವಂತಹ ಬ್ರಹ್ಮಲೋಕವನ್ನು ತಲುಪಲಿಕ್ಕೆ ನಾವು ಏನು ಮಾಡಬೇಕು, ಅಂತಹ ಆಧ್ಯಾತ್ಮಿಕತೆಯ ಹುಚ್ಚು ಅಂತ ಹೇಳುವಂಥದ್ದು ಮನುಷ್ಯನಿಗೆ ಇದ್ದಾಗ ಮಾತ್ರ ಆ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ಸಾರ್ಥಕ ಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈ ರೀತಿಯಾಗಿ ಉಳಿದವರು ಆ ಹುಚ್ಚರ ಆಸ್ಪತ್ರೆಯಲ್ಲೇ ಇರಬೇಕಾಗ್ತದೆ. ಹಾಗಾಗಿ ಅವರಿಗೆ ಬಿಡುಗಡೆ ಅಂತ ಹೇಳುವಂಥದ್ದು ಇರಲಿಕ್ಕೇ ಇಲ್ಲ. ಹಾಗಾಗಿ ಆಧ್ಯಾತ್ಮಿಕದ ಹುಚ್ಚು ಅಂತ ಹೇಳುವಂಥದ್ದು ಮನುಷ್ಯನಿಗೆ ಇರಬೇಕೆಂಬುದು ಅಲ್ಲಿ ರಾಮಕೃಷ್ಣ ಪರಮಹಂಸರು ಹೇಳುವಂಥದ್ದು. ಹಾಗಾದರೆ ಶ್ರೇಯಸ್ಸಿನಿಂದ ಏನು ಪ್ರಯೋಜನ? ಅದನ್ನು ತಿಳಿಸುವುದಾದರೆ ಸಾರ್ಥಕವಾದ ಕೆಲಸ ಆಲೋಚನೆಗಳಿಗೆ ಇವು ಕಾರಣವಾಗುತ್ತದೆ. ಅಂತಹ ಮನುಷ್ಯನಲ್ಲಿ
ಏನಾದರೂ ಒಂದು ಸಾರ್ಥಕ್ಯತೆಯನ್ನು ಪಡೆಯುವಂತಹ ಅಲ್ಲಿ ಉದ್ದೇಶ ಅವನದ್ದಾಗಿರ್ತದೆ. ಅದಕ್ಕಾಗಿ ಆತ ಆಲೋಚನೆ ಮಾಡ್ತಾನೆ, ಯೋಜನೆಗಳನ್ನು ಮಾಡುತ್ತಾನೆ. ಹಾಗೆ ಇವುಗಳಿಂದ ನಾವು ಉತ್ತಮ ಸಂಸ್ಕಾರಯುತರಾಗಿರ್ತಾರೆ. ಮನುಷ್ಯನಾದವನಿಗೆ ಸಂಸ್ಕಾರ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಈ ಸಂಸ್ಕಾರ ಅಂತ ಹೇಳುವಂಥದ್ದು ಯಾವಾಗ ಬರಬೇಕು? ಮಕ್ಕಳು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ, ಅಂದರೆ ಬಾಲ್ಯದಿಂದ ಅವರು ಪ್ರೌಢಾವಸ್ಥೆಯನ್ನು ತಲುಪುವಾಗ ನಾವು ಆ ಮಕ್ಕಳಿಗೆ ಉತ್ತಮಯುತವಾದಂಥ ಸಂಸ್ಕಾರವನ್ನು ಹೇಳಿಕೊಟ್ಟಾಗ ಆ ಸಂಸ್ಕಾರ ಅಂತೇಳುವಂಥದ್ದು ಅವರ ಜೀವಮಾನದ ಪೂರ್ತಿ ಅದು ಅವರ ಜೊತೆಯಲ್ಲೇ ಇರ್ತದೆ, ಅವರ ನರನಾಡಿಗಳಲ್ಲಿರ್ತದೆ, ರಕ್ತವನ್ನು ಸೇರಿಕೊಂಡು ಬಿಡ್ತದೆ. ಹಾಗೆ ನಾವು ಏನಾದರೂ ಚೆನ್ನಾಗಿರುವಂಥದ್ದು, ಒಳ್ಳೆಯದನ್ನು ನಾವು ಈ ಸಂದರ್ಭದಲ್ಲಿ ಕಲಿತು ಅಂತಾದರೆ ಅದು ಮರೆತು ಹೋಗುವುದೇ ಇಲ್ಲ, ಅದು ಯಾವಾಗಲೂ ನೆನಪಿನಲ್ಲಿ ಬರುವಂಥದ್ದು. ಅದಕ್ಕಾಗಿ ಈ ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸಗಳಿಂದ, ಒಳ್ಳೆಯ ಸಂಸ್ಕಾರಗಳಿಂದ ಅಲ್ಲಿ ನಾವು ಶ್ರೇಯಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಶುದ್ಧ ಚಿತ್ತದಿಂದ ಯಥಾರ್ಥ ಸ್ಥಿತಿಯನ್ನು ಅರಿಯುವ ಸ್ಥಿತಿಗೆ ನಾವು ಬರ್ತೇವೆ. ಆಗ ಬಂಧನದ ಕೊನೆಯ ಹಂತದಲ್ಲಿ ನಾವು ಇರುತ್ತೇವೆ. ಇದರಿಂದ ನಾವು ಬಂಧನದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಉಂಟು. ಇದು ಶ್ರೇಯಸ್ಸಿನ ಪ್ರಯೋಜನ. ಹಾಗೆ ಮುಕ್ತಿಯನ್ನು ಪಡೆಯಲಿಕ್ಕೆ ಇಚ್ಛಿಸುವವರು ಪ್ರೇಯಸ್ಸನ್ನು ಬಿಟ್ಟು ಶ್ರೇಯಸ್ಸಿನತ್ತ ಅವರು ಮನಸ್ಸನ್ನು ಮಾಡಬೇಕು. ಅನಂತರ ಶ್ರೇಯಸ್ಸಿಗೂ ಅತೀತರಾಗಿರಬೇಕು. ಈ ಶ್ರೇಯಸ್ಸಂತೇಳುವಂಥದ್ದೇ ಜೀವನಮಾನದ ಅದು ಕೊನೆಯ ಹಂತ ಅಲ್ಲ. ಕೊನೆಯದಾಗಿ ಅದು ಅಭ್ಯಾಸ ಮಾರ್ಗದ ಮೂಲಕ ನಾನು ಅಲ್ಲಿ ಹೇಳಿದ್ದೆ. ಏಕಾಗ್ರತೆಯನ್ನು ಸಾಧಿಸುವುದು ಹೇಗೆ ಎಂಬುದನ್ನು ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ. ಹಾಗಾಗಿ ಅಭ್ಯಾಸ ಮತ್ತು ವೈರಾಗ್ಯದ ಮೂಲಕ ನಾವು ಏಕಾಗ್ರತೆಯನ್ನು ಸಾಧಿಸಬಹುದು ಅಂತ. ಹಾಗೆ ಈ ಶ್ರೇಯಸ್ಸಂತೇಳುವಂಥದ್ದು ನಾವು ಅಭ್ಯಾಸ ಮಾಡಿಕೊಂಡು ಅದು ಕೊನೆಗೆ ಮುಕ್ತಿಯತ್ತ ಹೋಗಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಅದೇ ಶ್ರೇಯಸ್ಸನ್ನುವುದೇ ಕೊನೆ ಅಲ್ಲ ಎಂಬುದು. ಹಾಗಾಗಿ ಇಂದು ಅದು ಹೇಗೆ ಸಾಧ್ಯ ಅಂದರೆ ನೋಡಿ, ಪ್ರೈಮರಿ ಶಾಲೆಗೆ ಹೋಗುವವನು ಮತ್ತು ಕಾಲೇಜಿಗೆ ಹೋಗುವವನು ಇಬ್ಬರೂ ಕೂಡ ವಿದ್ಯಾರ್ಥಿಯೇ. ಆದರೆ ಪ್ರೈಮರಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಿಂತ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗೆ ವಿಶೇಷವಾದಂಥ ತುಂಬ ವಿಷಯಗಳು, ಅಲ್ಲಿ ವಿಚಾರಗಳು ಅವನಿಗೆ ತಿಳಿತದೆ. ಆ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗೆ ಆತ ವಿದ್ಯಾರ್ಥಿ ದೆಸೆಯಿಂದ ಆತ ಬೇಗನೆ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಉಂಟು, ಆತ ಬೇಗ ಪಾರಾಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಪ್ರೇಯಸ್ಸಿಗಿಂತ ಶ್ರೇಯಸ್ಸನ್ನು ಪಡೆದುಕೊಂಡವನು, ಆ ಪ್ರೇಯಸ್ ಅಂತೇಳುವಂಥದ್ದು ಅದು ಪ್ರೈಮರಿ ಶಾಲೆ ಇದ್ದ ಹಾಗೆ, ಶ್ರೇಯಸ್ ಅಂತೇಳುವಂಥದ್ದು ಕಾಲೇಜು ವಿದ್ಯಾರ್ಥಿ ಇದ್ದಾಗೆ ಅವನು ಬೇಗನೆ ಮುಕ್ತಿ ಪಡೀಲಿಕ್ಕೆ ಅಥವಾ ವಿದ್ಯಾರ್ಥಿ ದೆಸೆಯಿಂದ ಮುಕ್ತಿ ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗೆಯೇ ಈ ಶ್ರೇಯಸ್ ಅಂತೇಳುವಂಥದ್ದು ಆತ ಮುಕ್ತಿಯತ್ತ ಆತನನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು, ಹೋಗಲಿಕ್ಕೆ ಸಾಧ್ಯ ಉಂಟು. ಹಾಗೆ ಪ್ರೇಯಸ್ಸಿನ ತೊಂದರೆಗಳಿಗೇನು, ಶ್ರೇಯಸ್ಸಿನ ವಿಚಾರಗಳು, ಅದರ ವಿಶೇಷತೆ ಏನೆಂಬುದನ್ನು ನಾವು, ಪ್ರಯೋಜನ ಏನೆಂಬುದನ್ನು ತಿಳ್ಕೊಂಡೆವು. ಹಾಗಾದರೆ ಪ್ರೇಯಸ್ಸಿನ ತೊಂದರೆ ಏನು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರೇಯಸ್ಸನ್ನು ಆರಿಸಿಕೊಳ್ಳುವವನು ಪುರುಷಾರ್ಥದಿಂದ ಚ್ಯುತನಾಗುವನು. ಮಾನವನ ಉದ್ದೇಶ ಪುರುಷಾರ್ಥ ಸಾಧನೆ. ನಾವು ಹೋಮ ಹವನ ಏನೇ ಪ್ರಾರ್ಥನೆ ಮಾಡಲಿ ಪುರುಷಾರ್ಥ ಸಾಧನೆಯನ್ನು ಮಾಡಬೇಕು. ಏನು ಧರ್ಮ ಅರ್ಥ ಕಾಮ ಮೋಕ್ಷ, ಇದು ಪುರುಷಾರ್ಥ ಸಾಧನೆ ಮಾಡುವುದಕ್ಕಾಗಿ ಮನುಷ್ಯ ಹುಟ್ಟಿದ್ದು. ಧರ್ಮದಿಂದ ಅರ್ಥವನ್ನು ಸಂಚಯನ ಮಾಡುವುದು, ಆ ಅರ್ಥದಿಂದ ಕಾಮನೆಗಳನ್ನು ಮಾಡುವಂಥದ್ದು, ಮತ್ತೆ ಮೋಕ್ಷವನ್ನು ಪಡೆದುಕೊಳ್ಳುವಂಥದ್ದು. ಆದರೆ ಪ್ರೇಯಸ್ಸನ್ನು ಆರಿಸಿಕೊಂಡವನಿಗೆ ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂದ್ರಿಯಗಳಿಗೆ ಅವನು ದಾಸನಾಗುವನು, ತಾತ್ಕಾಲಿಕ ತೃಪ್ತಿಯಿಂದಲೇ ಸಂತೋಷವನ್ನು ಪಡೆಯುವನು, ದೇಹವೇ ಅವನ ದೇವರಾಗುವುದು. ಅವನಿಗೆ ಒಂದೇ, ನನ್ನ ದೇಹವನ್ನು ಹೇಗೆ ಸಾಕುವಂಥದ್ದು, ನನ್ನ ಮನಸ್ಸಿಗೆ ಹೇಗೆ ತೃಪ್ತಿಯನ್ನು ಕೊಡುವಂಥದ್ದು, ನನ್ನ ಹೆಂಡತಿ ಮಕ್ಕಳಿಗೆ ಏನು ಸಂತೋಷವನ್ನು ಕೊಡುವಂಥದ್ದು, ಇದೇ ರೀತಿಯಿಂದ ಚಿಂತನೆ ಇರ್ತಾನೆ. ಭೋಗ ವಸ್ತುವೆ ಪೂಜೆಯನ್ನು ಆಗುವುದು. ಮನುಷ್ಯ ಯಾವುದನ್ನು ಇಲ್ಲೇ ಬಿಟ್ಟು ಹೋಗಬೇಕಾಗುತ್ತದೋ ಅದಕ್ಕೆ ಇವನು ದಾಸನಾಗುವನು. ಅವನಿಗೆ ಯಾವುದನ್ನು ಬಿಟ್ಟು ಹೋಗಬೇಕು? ಮನುಷ್ಯ ಹೋಗುವಾಗ ಎಲ್ಲವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ನಾವು ಮಾಡಿದಂಥ ಹಣ, ಐಶ್ವರ್ಯ, ಆಸ್ತಿ ಪಾಸ್ತಿ ಯಾವುದೂ ತೆಗೆದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. ಅದನ್ನು ಆತ ಬಿಟ್ಟು ಹೋಗಬೇಕಾಗ್ತದೆ. ಆದರೆ ಅವನು ಮಾತ್ರ ಅದಕ್ಕೆ ದಾಸನಾಗುವನು. ಹಾಗೆ ಶ್ರೇಯಸ್ಯ ಪ್ರೇಯಸ್ಯ ಮನುಷ್ಯಮೇತಸ್ತವು ಸಂಪರೀತ್ಯ ವಿವಿನಕ್ತಿ ಧೀರಃ ಅಂತ. ಅಂದರೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಇವೆರಡು ಮನುಷ್ಯನ ಸಮೀಪಕ್ಕೆ ಬರುತ್ತದೆ. ಇವೆರಡನ್ನು ಅರಿತುಕೊಂಡು ಆತ ಯಾವುದನ್ನು ಆರಿಸಿಕೊಳ್ಬೇಕು ಎಂಬುದನ್ನು ಚಿಂತನೆ ಮಾಡಬೇಕು. ಅಂದರೆ ಈ ಪ್ರಪಂಚದಲ್ಲಿ ಇರುವ ಎಲ್ಲ ವಸ್ತುಗಳು ಕೂಡ ಮನುಷ್ಯನ ಭೋಜ್ಯಕ್ಕಾಗಿಯೇ ಇರುವಂಥದ್ದು. ಆದರೆ ಇದರಲ್ಲಿ ಭೋಜ್ಯ ಯಾವುದು, ಅಭೋಜ್ಯ ಯಾವುದು ಎಂಬುದನ್ನು ಆತ ತಿಳ್ಕೊಳ್ಬೇಕು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಅನ್ನೋ ಹಾಗೆ ಹಾಗೆ ತಿಳಿದುಕೊಂಡು ವರ್ತಿಸುವವನೇ ಸುಕೃತಿಯನ್ನು ಪಡೆದುಕೊಳ್ಳುತ್ತಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಒಂದು
ಬಿಟ್ಟರೆ ಅಂದರೆ ಇದಕ್ಕೆ ನಾವು ಒಂದು ಸಣ್ಣ ಉದಾಹರಣೆಯನ್ನು ಕೊಡುವುದಾದರೆ ಒಂದು ಬೀಜ ಅಂತ ಹೇಳುವಂಥದ್ದು ನಾವು ಮಣ್ಣಿನಲ್ಲಿ ಹಾಕ್ತೇವೆ ಆ ಮಣ್ಣಿನಲ್ಲಿ ಹಾಕಿದಂತಹ ಬೀಜ ಅದು ಹಾಗಲಕಾಯಿ ಬೀಜ ಆಗಿದ್ದರೆ ಅದು ತನ್ನ ಈ ಹಾಗಲಕಾಯಿ ಆಗುವುದಕ್ಕೆ ಏನು ಮಣ್ಣಿನಿಂದ ಹೀರಿಕೊಳ್ಳಬೇಕು ಅಂತಹ ಸಾರವನ್ನು ಹೀರಿಕೊಂಡು ಅದು ಹಾಗಲಕಾಯಿ ಆಗ್ತದೆ ಆದರೆ ಮಣ್ಣು ಅದೇ ಭೂಮಿ ಅದೇ ಅದೇ ರೀತಿಯಾಗಿ ಒಂದು ಮೆಣಸಿನಕಾಯಿಯ ಬೀಜವನ್ನು ಬಿತ್ತಿದರೆ ಆ ಮೆಣಸಿನಕಾಯಿ ಕಾರ ಆಗುವುದಕ್ಕೆ ಭೂಮಿಯಿಂದ ಏನನ್ನು ಹೀರಿಕೊಳ್ಳಬೇಕು ಅದೆಲ್ಲವನ್ನು ಅದು ಹೀರಿಕೊಂಡು ಅಲ್ಲಿ ಅದು ಮೆಣಸಿನಕಾಯಿ ಆಗ್ತದೆ ಅಂದರೆ ಈ ಪ್ರಪಂಚದಲ್ಲಿ ನಾನು ಆಗಲೇ ಹೇಳಿದಾಗೆ ಈ ಅನೇಕ ವಸ್ತುಗಳು ಇರ್ತವೆ ಅದರಲ್ಲಿ ಯಾವುದು ನಮಗೆ ಒಳ್ಳೆಯದು ನಾವು ಶ್ರೇಷ್ಠರಾದಂಥ ಮನುಷ್ಯರಾಗಲಿಕ್ಕೆ ಯಾವುದು ಪ್ರಯೋಜನಕಾರಿ ಎಂಬುದನ್ನು ಅರಿತುಕೊಂಡು ಈ ಪ್ರಪಂಚದಲ್ಲಿರುವಂಥ ಶ್ರೇಯಸ್ಸು ಮತ್ತೊಂದು ಕಡೆಯಲ್ಲಿ ಪ್ರೇಯಸ್ಸು ಈ ಎರಡು ವಿಚಾರಗಳಲ್ಲಿ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಂಡು ನಾವು ಮೋಕ್ಷವನ್ನು ಪಡೆಯುವುದಕ್ಕೆ ಯಾವುದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅದನ್ನು ಅರಿತುಕೊಂಡು ಸ್ವೀಕರಿಸಿಕೊಳ್ಳುವನೇ ಮುಂದೆ ಧೀರನಾಗುತ್ತಾನೆ ಶೂರನಾಗುತ್ತಾನೆ ಕೈವಲ್ಯ ಪದವಿಯನ್ನು ಪಡೆದುಕೊಳ್ಳಿಕ್ಕೆ ತನ್ಮೂಲಕ ಕಾರಣನಾಗ್ತಾನೆ ಹಾಗಾಗಿ ವಿಷಯಕರೇ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಏನೆಂಬುದನ್ನು ನಾವೊಂದು ಸಂಕ್ಷಿಪ್ತವಾಗಿ ಯಾಕಂದರೆ ಇದರಲ್ಲಿ ವಿಚಾರವನ್ನು ತಿಳಿಸುವುದಾದರೆ ಬಹಳಷ್ಟು ವಿಚಾರಗಳಿವೆ ಬಹಳಷ್ಟು ಉದಾಹರಣೆಯನ್ನು ಕೊಡಲಿಕ್ಕೆ ಇಲ್ಲಿ ಸಾಧ್ಯವೂ ಆಗ್ತದೆ ಹಾಗಾಗಿ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿಸಿದಂಥ ವಿಚಾರಗಳನ್ನೇ ನೀವು ಅರಿತುಕೊಂಡು ನೀವು ಕೂಡ ಶ್ರೇಯಸ್ಸಿನ ವಿಚಾರಗಳನ್ನೇ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಮುಂದೆ ಬಹಳ ಶ್ರೇಷ್ಠರಾದಂಥ ವ್ಯಕ್ತಿತ್ವವನ್ನು ಪಡೆಕೊಂಡು ಸಮಾಜಕ್ಕೆ ಅಲ್ಲಿ ಪ್ರಯೋಜನಕಾರಿ ಆಗುವೆಂಬ ಆಶಯದಿಂದ ನಾನು ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ ಓಂ ತತ್ಸತ್.